ಶ್ರೀನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ ಪಕ್ಷದಿಂದ ಕಳೆದ ಬಾರಿ 80,000 ಮತಗಳ ಅಂತರದಿಂದ ಗೆದ್ದಿದ್ರು. ಈ ಬಾರಿಯೂ ಕೂಡ ಗೆಲುವಿನ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೋ ಇಲ್ವಾ ಅನ್ನೋದು ಕೂಡ ಇನ್ನೂ ಸಸ್ಪೆನ್ಸ್ ಆಗಿ ಉಳಿದಿರ್ತಕ್ಕಂಥದ್ದು. ಒಂದು ಕಡೆ ಪ್ರಸನ್ನ ಕುಮಾರ್ ಅವರು ಮಾಜಿ ಶಾಸಕರ, ಅವರು ಕೂಡ ಟಿಕೆಟ್ಗಾಗಿ ಫೈಟನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಮಾಜಿ ಮೇಯರ್ ಸಂಪತ್ ಕುಮಾರ್ ಅವರು ಕೂಡ ಕಾಂಗ್ರೆಸ್ ಟಿಕೆಟ್ಗಾಗಿ ಬಹಳಷ್ಟು ಲಾಬಿಗಳನ್ನು ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಮಣೆ ಹಾಕಿ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇರತಕ್ಕಂಥದ್ದು. ಇವತ್ತು ಪುಲಕೇಶಿ ನಗರದ ಮತದಾರರ ಮನಸ್ಥಿತಿಯನ್ನು ತಿಳಿದುಕೊಳ್ಳೋದಕ್ಕೆ ನಾವು ಈ ಆಟೋ ರಿಪೋರ್ಟರ್ ವಿಶೇಷ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಬನ್ನಿ ಹೋಗೋಣ. ಏನ್ ಸಮಸ್ಯೆ ಇಲ್ಲ, ರೋಡ್ ಎಲ್ಲ ಚೆನ್ನಾಗಿ ಆಗ್ತಿದಾರೆ. ಇದೇ ಅಸಮಲ್ಲಿ ತಿರುಗಾ ಶ್ರೀನಿವಾಸ ಮೂರ್ತಿನ ಬರ್ತದೆ. ಈಗ ಪ್ರಸನ್ನ ಕುಮಾರ್, ಸಂಪತ್ ರಾಜ್ ಇವರೆಲ್ಲಾನು ಕೂಡ ಟಿಕೆಟ್ ಗೆ ಫೈಟ್ ಮಾಡ್ತಾ ಇದಾರಲ್ಲ. ಫೈಟ್ ಮಾಡ್ತಾ ಇದಾರೆ ನೋಡ್ಲಾ. ಇವ್ರು ಅಣ್ಣ ಬರ, ಇವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಪುಲಕೇಶಿ ನೇರ್ನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಬರ ಚಾನ್ಸ್. ಯಾರಿಗೆ ಟಿಕೆಟ್ ಕೊಟ್ರೆ ನೀವು ವೋಟ್ ಹಾಕ್ತೀರಿ? ಕಾಂಗ್ರೆಸ್. ವ್ಯಕ್ತಿ ನೋಡಿ ಹಾಕ್ತೀರಾ, ಪಕ್ಷ ನೋಡಿ ಹಾಕ್ತಾರಾ? ಪಕ್ಷ ನೋಡಿ ಹಾಕೋದು, ಪಕ್ಷ ನೋಡಿ ಯಾರು ಟಿಕೆಟ್ ತಗೊಂಡು ಬರ್ದಾಗ ಏನು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಏನು ನಿಮ್ಮ ಹೆಸರು? ರಿಯಾಜ್. ರಿಯಾಜ್ ಅಂತ ಎಲ್ಲಿ, ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ಇಲ್ಲಿ ನಾವು ಇಲ್ಲೇ ಹುಟ್ಟಿರೋದು. ಹೌದಾ? ಮುನ್ನಡಿ ಬಳ್ಳ, ಜೆ ಸಿ ನಗರ. ಯಾಕೆ ನಿಮ್ಗೆ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳಿಲ್ವಾ? ಭಾಳ ಪ್ರಾಬ್ಲಮ್ ಇದೆ, ಎಲ್ಲರಿಗೂ ಕಷ್ಟ ಇದೆ. ಏನು ಮಾಡ್ತಾ ಇಲ್ಲ, ರಾಶನ್ದು ಅಕ್ಕಿದು ತರಕಾರಿದು ಎಲ್ಲ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರ, ಎಲ್ಲ ಜಾಸ್ತಿನೇ ಆಗ್ತಾ ಇದೆ. ಯಾಕೆ ಈಗ ಬಿ ಜೆ ಪಿ ಗೌರ್ಮೆಂಟ್ ಬಹಳಷ್ಟು ಒಂದು ಯೋಜನೆಗಳು ಕೊಡ್ತಾ ಇದೆಯಲ್ಲ? ಏನು ಮಾಡ್ತಾ ಇಲ್ಲ ಸರ್, ಸುಮ್ಮನೆ ಮಾತುಗಳು ಅಷ್ಟೇ. ಹೌದಾ? ಮಾಡ್ತೀನಿ, ಇದು ಮಾಡ್ತೀನಿ ಎಲ್ಲ ಹೇಳೋದೆ, ಅವರು ಏನು ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ, ಯಡಿಯೂರಪ್ಪ, ಆಮೇಲೆ ಕುಮಾರಸ್ವಾಮಿ, ಈ ಮೂರರಲ್ಲಿ ನಿಮ್ಗೆ ಯಾರು ಫೇವರೇಟ್? ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯನವರು? ಯಾಕೆ ಸಿದ್ದರಾಮಯ್ಯನವರು? ಕಾಂಗ್ರೆಸ್ ಅವರು, ಅವರೇ ಸ್ವಲ್ಪ ನೋಡೋದು ಎಲ್ಲರಿಗೂ. ಈ ಬಾರಿ ನಿಮ್ಮ ಮತ ಯಾರಿಗೆ? ಕ್ಷೇತ್ರದಲ್ಲಿ ಶಾಸಕರ ಒಂದು ಕೆಲಸಗಳು ಸಮಾಧಾನ ತಂದಿದೆಯಾ? ನೂರಕ್ಕೆ ನೂರು ಭಾಗ ಸಮಾಧಾನ ತಂದೈತೆ. ಎಜುಕೇಷನಿಂದ ಹಿಡಿದು ಮಕ್ಕಳಿಗೆ, ಆಮೇಲೆ ರೋಡ್ಸು, ಡ್ರೈನೇಜು, ವಾಟ್ರು, ಎಲ್ಲ ಥರದಲ್ಲೂ ಬಡವರಿಗೆ ಸಹಾಯ ಅಂತೂ ತನ್ನ ಮನೆ ಮಕ್ಕಳಿಗೆ ಹೆಂಗೆ ಮಾಡ್ತಾರೋ ಆ ಥರ ಮಾಡೋರು ನಮ್ಮ ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿ ಅವರು. ಪಕ್ಷ ನೋಡಿ ನಾವು ಅವ್ರನ್ನ ಗೆಲ್ಲಿಸ್ಕೊಂಡಿಲ್ಲ, ವ್ಯಕ್ತಿ ನೋಡಿ ಗೆಲ್ಲಿಸ್ಕೊಂಡಿದ್ದೀವಿ. ಅವರು ಹಳೆಯ ಕಾಲದಿಂದ ಸಾವುಕಾರ ಮಕ್ಕಳಾಗಿ ಹುಟ್ಟಿಲ್ಲ. ಅವರು ಬಡವ್ರ ಮನೇಲಿ ಹುಟ್ಟಿ ಬಡವ್ರ ಬಗ್ಗೆ ಎಲ್ಲ ಕಾಲೇಜ್ ಚೆನ್ನಾಗಿ ಗೊತ್ತು, 100% ಗೊತ್ತು. ಕಷ್ಟಪಟ್ಟು ಮುಂದೆ ಬಂದವ್ರೆ, ಒಳ್ಳೆ ಹೆಸರು ತೊಗೊಂಡವ್ರೆ. ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಅಂತ ಕೇಳ್ಪಟ್ವಿ. ಅದು ಊಹಾಪೋಹಗಳು, ಅದು ಆಪೋಸಿಟ್ ಅವ್ರು ಏನಾದರೂ ಹೇಳ್ಬೋದು, ಬಟ್ ಮನಸಾರೆ ಹೇಳ್ತೀವಿ, ಒಳ್ಳೇದು ಮಾಡೋರೆ, ಒಳ್ಳೇದು ಮಾಡೋರೆ. ನನ್ನ ಒಬ್ಬನಿಗಲ್ಲ, 10 ಜನಕ್ಕೆ ಕೇಳ್ಬೋದು ನೀವು. ತುಂಬ ಒಳ್ಳೇದು ಮಾಡೋರೆ ಎಲ್ಲರೂ, ವಿದ್ಯಾಭ್ಯಾಸದಿಂದ ಎಲ್ಲನೂ ಮಾಡೋರೆ. ಯಾವುದೇ ಫಂಕ್ಷನ್ ಆದರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನು ಅದೆಲ್ಲ ನೋಡಲ್ಲ, ಎಲ್ಲರೂ ಕರೆದು ಸರಿ ಸಮ ಏನು ಮಾಡ್ಬೇಕು ಎಲ್ಲ ಮಾಡೋರೆ. ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಜನ ಇಲ್ಲಿನ ಸ್ಥಳೀಯ ಶಾಸಕರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಶಾಸಕರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನು ಹೇಳ್ತೀರಾ? ತುಂಬ ಸೂಪರಾಗಿ ಮಾಡ್ತವ್ರೆ ನಮ್ಮ ಶಾಸಕರು ಆರ್ ಅಖಂಡ ಶ್ರೀನಿವಾಸ ಮೂರ್ತಿ. ಎಲ್ಲ ಕೆಲಸ ಏನೇನಲ್ಲಿ ಏನೇನು ಕೆಲಸ, ರೋಡ್ ಹಾಕ್ತಾರೆ, ಕಾಂಕ್ರೀಟ್ ರೋಡ್ ಹಾಕ್ತಾರೆ, ಬೋರ್ವೆಲ್ ಹಾಕ್ತಾರೆ, ಆಮೇಲೆ ಇದು ಗಾರ್ಬೇಜ್ ಕೆಲಸ ಮಾಡೋಕ್ಕೆ ಹೇಳ್ತವ್ರೆ, ಕೆ ಬಿ ಕೆಲಸ ಮಾಡ್ತವ್ರೆ, ವಾಟರ್ ಸಪ್ಲೈ ಮಾಡ್ತವ್ರೆ, ಎಲ್ಲ ಪ್ರತಿಯೊಂದು ನಮ್ಗೆ ಏನೇನು ಕೆಲಸ ಮಾಡಬೇಕೋ ಎಲ್ಲ ನಮ್ಮ ಅಣ್ಣ ಮಾಡ್ತವ್ರೆ. ಬಹಳಷ್ಟು ಸ್ಲಮ್ಗಳಿದ್ದಾವೆ, ಕಸದ ಸಮಸ್ಯೆ ಇದೆ, ಕುಡಿನೀರಿನ ಸಮಸ್ಯೆ ಇದೆ, ಎಲ್ಲನೂ ಮಾಡಿದ್ದಾರೆ ಅಂತ ಹೇಳ್ತಿರಲ್ಲ? ಹೌದು, ಎಲ್ಲನೂ ಮಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಎಲ್ಲ ಸ್ಲಮ್ ಹುಡುಗ ಎಲ್ಲ ಸ್ಲಮ್ಮಲ್ಲಿನೂ ವಾಟರ್ ಸಪ್ಲೈ ರೆಡಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಪ್ರತಿಯೊಂದು ಕೆಲಸ ನಮ್ಮೇನೇ ನಮಗೆ ಶಾಸಕರು ನಮ್ಮ ಏರಿಯಾ ಜನಕ್ಕೆ ಏನೇನು ಮಾಡಬೇಕು ಎಲ್ಲನೂ ಮಾಡಿಕೊಡ್ತಾರೆ. ಓಕೆ ಸರ್, ನೀವು ಹೇಳಿ ಈ ಬಾರಿ ನಿಮ್ಮ ಮತ ಯಾರಿಗೆ? ಅನ್ನವರ ಬಗ್ಗೆ ಮಾತಾಡೋಕೆ ಏನಿಲ್ಲ, ಎಲ್ಲ ಕೆಲಸ ಮಾಡಿದ್ದಾರೆ. ಅವ್ರು ದೇವ್ರ ತರ, ಪುಲಕೇಶಿ ನಗರಿಗೆ ಅವ್ರು ಒಂಥರ ನಮ್ಗೆ ದೈವ ಶಕ್ತಿ ತರ ಅಷ್ಟೇ. ಇವರೊಬ್ಬರು ದೇವ್ರ ಅಂತಾರೆ, ಒಬ್ರು ದಯಾ ಅಂತಾರೆ, ಅದೆಲ್ಲ ಮಾಮೂಲಿನೇ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಆ ಅಪ್ಪ ಕೆಲಸ ಮಾಡ್ತಾನೆ ಇದ್ದಾರೆ, ಒಳ್ಳೆ ಮನುಷ್ಯ. ಸರ್, ನೀವು ಹೇಳಿ ಈ ಬಾರಿ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಟಿಕೆಟ್ ಸಿಗುತ್ತಾ ಅಂತ, ಯಾಕೆಂದ್ರೆ ಪ್ರಸನ್ನ ಕುಮಾರ್ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ? ಸರ್, ಒಂದು ಮದುವೆ ಛತ್ರ ಅಂದರೆ ಸಾವಿರಾರು ಜನ ಊಟಕ್ಕೆ ಬರ್ತಾರೆ, ಬಂದವ್ರಿಗೆಲ್ಲರಿಗೂ ಬಿರಿಯಾನಿ ಒಂದೇ ಸಮನಾಗಿ ಸಿಗಲ್ಲ, ಕೆಲವ್ರು ಕಮ್ಮಿ ಸಿಗ್ತದೆ, ಕೆಲವ್ರು ಜಾಸ್ತಿ ಸಿಗ್ತದೆ. ಆದರೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಎಂಥವ್ರು ಅಂದರೆ, ಸರ್ವ ಜನಾಂಗೀಯ ಶಾಂತಿಯ ತೋಟ ಅಂದರೆ ವಿಟ್ನೆಸ್ಸು, ಹೈ ವಿಟ್ನೆಸ್ಸು ಅಖಂಡ ಶ್ರೀನಿವಾಸ ಮೂರ್ತಿ. ಅಭಿವೃದ್ಧಿ ಕಾರ್ಯ, ಅಭಿವೃದ್ಧಿ ಕೆಲಸ, ಎಲ್ಲ ಜಾತಿ ಧರ್ಮದವರಿಗೂ ಜೊತೆಗೂಡಿ
ಸರ್ವರಿಗೂ ಒಂದೇ ಸಮನಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಡ್ತಾ ಬಂದಿರುವಂತಹ ಧೀಮಂತ ನಾಯಕನೇ ಅಂತ ಹೇಳ್ಬೇಕು. ಅವ್ರು ಇನ್ನ ಬದುಕಬೇಕು, ಇನ್ನ ಈ ಒಟ್ಟಿನಲ್ಲಿ ಎಲ್ಲ ಮುಂದೆ ಬಂದು ಎಲ್ಲ ಅವ್ರಿಗೆ ಆಗ್ಬೇಕಂತ ನಾವು ದೇವ್ರನ್ನ ನುಣಿಸ್ಕೊಂತೀನಿ. ನಿಮಗೆ ನಿಮಗೆ ಏನಾದ್ರು ಸಮಸ್ಯೆಗಳಿದೆ? ಸುಜಾನಾ ನಗರ್ನಲ್ಲಿ ನಮ್ಮ ಮನೆ ಇರೋದು, ಬಂದು ಕಟ್ಕೊಡ್ತೀನಿ ಹೇಳಿದ್ದಾರೆ, ಫಾರ್ಮ್ ಎಲ್ಲ ಕೊಟ್ಟಿದ್ದಾರೆ, ಅವರೇ ನೇರಾಗಿ ಬಂದು ನೋಡಿದ್ದಾರೆ. ಸಿನಿ ಮೂರ್ತಿ, ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಕಸದ ಸಮಸ್ಯೆ ಎಲ್ಲ ಇದೆಯಂತಲ್ಲ, ಎಲ್ಲ ಮಾಡಿದ್ದಾರೆ. ಸಿನಿ ಮೂರ್ತಿನೇ ಮಾಡಿರೋದು, ಬೇರೆ ಯಾರು ಇಲ್ಲ, ಎಲ್ಲ ಕಾಂಗ್ರೆಸ್ನೇ ಅವರೇ ಮಾಡಿರೋದಪ್ಪ. ನಮ್ಗೆ ಗೊತ್ತಾಗಿದ್ದು ಅವರೇ ಮಾಡಿದ್ದು, ಅವರು ದೇವ್ರ ಹಂಗೆ ನಮ್ಗೆ. ಶಾಸಕರ ಬಗ್ಗೆ ಏನು ಹೇಳ್ತೀರಾ? ಸ್ಥಳೀಯ ಶಾಸಕರು ಏನು ಕೆಲಸ ಮಾಡ್ತಾ ಇದಾರ ಇಲ್ವಾ? ಸರ್, ಅಣ್ಣ ಬಗ್ಗೆ ಹೇಳಂಗೆ ಇಲ್ಲ, ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಪೈಸದ್ರಲ್ಲಿ ನೋಡ್ಬೋದು ನೀವು, ಏನ ಇದ್ರೂ ಕೆಲಸ ಒಳ್ಳೇದೇ ಮಾಡ್ತಾರೆ. ಬೆಳಗ್ಗೆ ಹೋದ್ರೆ ಮನೆ ಹತ್ರನು ಏನು ಕೆಲಸ ಇದ್ರೂ ಅದೇ, ನಮ್ಮ ಏನಿದ್ರು ಪಕ್ಷ ಇವರೇ ಸರ್, ಸಿದ್ದರಾಮಯ್ಯ ಅಷ್ಟೇ. ಸಿದ್ದರಾಮಯ್ಯನವ್ರು ನೋಡಿ ಮತ ಹಾಕ್ತೀರಾ, ಅಖಂಡ ನೋಡಿ ಮತ ಹಾಕ್ತೀರಾ? ಸರ್, ಅಣ್ಣ ಅಣ್ಣ ನಾವು ಅಲ್ಲೇ ಲೀಡ್ರು, ಏರಿಯಾಗೆ ಕಿಂಗ್ ಅವರು, ಪುಲ್ಕೇಶ್ ನಗರ್ ಅಖಂಡ ಶ್ರೀನಿವಾಸ ಮೂರ್ತಿ, ಆರ ಅಖಂಡ ಶ್ರೀನಿವಾಸ ಮೂರ್ತಿ. ಅಲ್ಲ ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳೇ ಇಲ್ವಾ? ಐತೆ, ಸ್ವಲ್ಪ ಸ್ವಲ್ಪ ಇರ್ತದೆ, ಅದು ಸ್ವಲ್ಪ ಇಲ್ಲ ವಾರ್ಡ್ನಲ್ಲಿ ಇಲ್ಲ ಇರ್ತದೆ. ಅದು ಏನು ಏನು ಸಮಸ್ಯೆಗಳಿದೆ ನೀವು ಕಂಡ? ಸ್ವಲ್ಪ ಸ್ವಲ್ಪ ಇರ್ತದೆ, ಅದು ಏನಿಲ್ಲ, ಇದು ಈ ಲೀಡ್ರ್ ಮಾತ್ರ ಒಳ್ಳೆ ಲೀಡ್ರ್ ಸರ್, 100% ಈ ಥರದ್ದು ಅವರೇ ಬರೋದು. ನೀವು ಹೇಳಿ ಬ್ರದರ್, ನಿಮ್ಮದು ಹೇಗಿದೆ ಕ್ಷೇತ್ರದಲ್ಲಿ ಈಗ ಎಲೆಕ್ಷನ್ ಟ್ರೆಂಡ್ ಹೇಗಿದೆ? ಎಲೆಕ್ಷನ್ ಚೆನ್ನಾಗಿದೆ ಸರ್, ಬೈಸಂದ್ರದಲ್ಲಿ ನಮ್ಮ ಅಖಂಡ ಶ್ರೀನಿವಾಸ ಸರ್ ಅವರು ತುಂಬಾ ಎಲ್ಲ ಒಳ್ಳೇದು ಮಾಡಿದ್ದಾರೆ ಏರಿಯಾದಲ್ಲಿ, ಇಲ್ಲಿ ಏನು ತೊಂದರೆ ಇಲ್ಲ, ಎಲ್ಲ ಸೂಪರಾಗಿ ಸಖತ್ತಾಗಿ ಮಾಡ್ತಾರೆ ಕೆಲಸಗಳು. ಓಕೆ ಸರ್, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ನಾಸಿರ್ ಖಾನ್ ಭೈಜಾನ್ ಅಂತ. ಈಗ ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಎಲೆಕ್ಷನ್ ಕಾವು ಹೇಗಾಗಿದೆ? ಏನು ಸರ್, ಕ್ಷೇತ್ರ ವಿಧಾನಸಭಾ ಪುಲಿಕೇಶಿ ನಗರ ಕೆಲಸನೇ ಆಗ್ತಾ ಇಲ್ಲ, ನೀರು ತುಂಬ ದಾಗ ಇದೆ. ನಮ್ಮ ಕುಶಾಲನಗರ್ ವಾರ್ಡು ನೀರು ತುಂಬ ಕಷ್ಟ ಇದೆ, ರೋಡ್ಗಳು ಕಷ್ಟ ಇದೆ, ಸ್ಯಾನಿಟ್ರಿ ಕಷ್ಟ ಇದೆ, ಓಡಾಡೋಕ್ಕೆ ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಇವಾಗ ಒಂದು ಸುಮ್ಮನೆ ಹಿಂಗೆ ಒಂದು ಗಾವಕ್ಕೆ ಮಲಂ ಹಾಕ್ತೀವಿ ನೋಡಿ, ಹಂಗೆ ಆಗ್ತಾಯಿದೆ. ಎಲೆ ಏನು ಕೆಲಸ ಆಗಿಲ್ಲ ನಮ್ಮ ವಾರ್ಡ್ನಲ್ಲಿ, ನಮಗೆ ನೀರು ತುಂಬ ಕಷ್ಟ ಇದೆ ಸರ್. ಕುಶಾಲನಗರ ಮುನೇಶ್ವರ ನಗರ ಎರಡು ವಾರ್ಡ್ ಪಕ್ಕಪಕ್ಕನೇ ಇರೋದು ನಮ್ಮದು, ಎರಡು ವಾರಕ್ಕಿಂತ ನೀರಿಲ್ಲ ಸರ್, ನೀರು ತುಂಬ ಪ್ರಾಬ್ಲಮ್ ಇದೆ. ಅಲ್ಲ, ಎಮ್ ಎಲ್ ಎ ಬಗ್ಗೆ ಕೆಲವೊಂದು ಕಡೆ ಎಲ್ಲ ತುಂಬ ಒಳ್ಳೆಯ ಅಭಿಪ್ರಾಯ ಇದೆಯಲ್ಲ? ಅವರು ಜೆ ಡಿ ಎಸ್ ಟೈಮ್ನಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ಬಂದಿದ್ದ ಮೇಲೆ ಕೆಲಸ ಮಾಡಲಿಲ್ಲ ಅವರು. ಅವ್ರ ಕೈಯಲ್ಲಿ ಇವಾಗ ಶಕ್ತಿ ಇಲ್ಲ ಕೆಲಸ ಮಾಡೋಕ್ಕೆ. ಇವಾಗ ಇವಾಗ ಏನು ಮಾಡಿದ್ರು ನೀರೇ ಇಲ್ಲ, ಜನಗಳು ಬಂಗಾರ ಕೇಳ್ತಾ ಇಲ್ಲ, ದುಡ್ಡು ಕೇಳ್ತಾ ಇಲ್ಲ ಜನಗಳಿಗೆ. ನಮ್ಮ ಪುಲಿಕೇಶಿ ನಗರದಲ್ಲಿ ನೀರು ಬೇಕು ನಮಗೆ. ಒಂದು ವಾರದಲ್ಲಿ ಒಂದು ಎರಡು ಅವರ್ ನೀರು, 500 ಮನೆಗೆ ಎರಡು ಅವರ್ನಲ್ಲಿ ನೀರಿನಲ್ಲಿ ಎಷ್ಟು ಜನ 500 ಮನೆ ಅವರು ಕಿತ್ತಾಡ್ತಾರೆ. ನಾವು ನೋಟು ಬಿಸಾಕ್ತೀವಿ ನೋಡಿ, ಬಿಸಾಕಿದ್ರೆ ಹೆಂಗೆ ಕಿತ್ತಾಡ್ಕೊಡ್ತಾರೆ, ಹಂಗೆ ಕಿತ್ತಾಡ್ಕೊಡ್ತಾರೆ ನೀರಿಗೆ. ಹಂಗೆ ಈಗ ನೆಕ್ಸ್ಟು ಮುಂದೆ ನಿಮ್ಮ ಪ್ರಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? ನಾವು ಜೆ ಡಿ ಎಸ್ಗೆ ಓಟ್ ಕೊಡ್ತೀವಿ ಸರ್, ಜೆ ಡಿ ಎಸ್ ಅವ್ರಿಗೆ ಅವಕಾಶ ಕೊಡ್ತೀವಿ. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಜೆ ಡಿ ಎಸ್ ಅವ್ರು ನಮಗೆ. ಮತ್ತು ಕುಮಾರಸ್ವಾಮಿನೂ ಪಂಚತಂತ್ರ ನಡೆಸ್ತಾ ಇದ್ದಾರೆ, ಸ್ಕೂಲ್ಗೆ, ಕಾಲೇಜು, ಹಾಸ್ಪಿಟ್ಲು ಎಲ್ಲ ಏನು ಪ್ರಾಬ್ಲಮ್ ಇದ್ರೂ ಅವರು ಸಾಲ್ವ್ ಮಾಡಿ ಕೊಡ್ತಾರಂತ ನಮ್ಮ ಕುಮಾರಣ್ಣ ಮೇಲೆ ವಿಶ್ವಾಸ ಇದೆ. ಅವ್ರು ಮಾಡಿಕೊಡ್ತಾರೆ 110%. ಅವರು ಮಾತು ಅವ್ರು ಕೊಟ್ಟರೆ ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಕುಮಾರಣ್ಣ. ಯಾಕಂದರೆ ನಮ್ಮ ಲೋಕಲ್ ಪಾರ್ಟಿ ಇದು, ಜೆ ಡಿ ಎಸ್ ಬಂದು ನಮ್ಮ ಲೋಕಲ್ ಪಾರ್ಟಿ, ನಮ್ಮ ಮನೆ ಪಾರ್ಟಿ ಇದು. ನಮ್ಮ ಮನೆ ಪಾರ್ಟಿಗೆ ನಾವು ಅವಕಾಶ ಕೊಡಲೇಬೇಕು. ಅವ್ರಿಗೆ ನಮ್ಮ ಕಷ್ಟ ಸುಖ ಅವ್ರಿಗೆ ಗೊತ್ತಿರ್ತದೆ, ಅವ್ರು ಮಾಡ್ತಾರೆ. ಸೊ ಇದು ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಜನತೆಯ ಮಾತು. ಕಳೆದ ಬಾರಿ ಈ ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ರಿ, ನಿಮಗೆ ತೃಪ್ತಿ ಇದೆಯಾ ಶಾಸಕರಾಗಿ ಕೆಲಸ ಮಾಡಿರೋದಕ್ಕೆ? ಖಂಡಿತ ತೃಪ್ತಿಯಾಗಿದೆ. ಹೆಚ್ಚು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರಿ ನಮ್ಮ ಕ್ಷೇತ್ರದಲ್ಲಿ. ಹೆಚ್ಚು ವಿದ್ಯಾವಂತರಿಗೆ ವಿದ್ಯಾಭ್ಯಾಸಕ್ಕಾಗಿ ಸ್ಕೂಲ್ಗಳು, ಕಾಲೇಜುಗಳು ಕಟ್ಟಿದ್ದೀರಿ. ನೀರಿನ ಸಮಸ್ಯೆ ಸ್ವಲ್ಪ ಬಗೆಹರಿಸ್ತಾ ಇದ್ದೀರಿ, ಬೋರ್ವೆಲ್ಗಳು ಹಾಕ್ಸ್ತಾ ಇದ್ದೀರಿ, ರಸ್ತೆಗಳು ಮಾಡ್ತಾ ಇದ್ದೀರಿ, ಚರಂಡಿಗಳು ಮಾಡ್ತಾ ಇದ್ದೀರಿ, ವಾಟರ್ ಲೈನು, ಸ್ಯಾನಿಟರಿ ಲೈನು ಇವೆಲ್ಲ ಮಾಡ್ತಾ ಇದ್ದೀರಿ. ಅದರಿಂದ ನಮಗೇನು ತೊಂದರೆ ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಜನಗಳ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಿದೆ ಸರ್. ಸರ್, ಪ್ರಮುಖವಾಗಿ ನಿಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಸ್ಲಮ್ಗಳಿದೆ ಅಂತ ಕೇಳ್ಪಟ್ವಿ, ಎಷ್ಟು ಸ್ಲಮ್ ಇದೆ ಸರ್? ಈ ಸ್ಲಮ್ ಮತ್ತು ಈ ಮತದಾರನ ನಿಭಾಯಿಸೋದು, ನೀವು ಓಡಾಡ್ತಕ್ಕಂಥದ್ದು ಹೇಗೆ ಮಾಡ್ತಾ ಇದ್ದೀರಾ?
ಸರ್, ನಮ್ಮಲ್ಲಿ 90% ಸ್ಲಮ್ ಇದೆ, 5 ವಾರ್ಡ್ ಸ್ಲಮ್ ಇದೆ. ಈ 5 ವಾರ್ಡಲ್ಲೂ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಮನೆಗಳು ಕಟ್ಟೋಂಥದ್ದು, ಒಂಟಿ ಮನೆಗಳು ಕಟ್ಟೋಂಥದ್ದು, ಕೆಲವು ಭಾಗದಲ್ಲಿ ಕ್ವಾರ್ಟರ್ಸ್ಗಳು ಕಟ್ಟೋಂಥದ್ದು, ಕೆಲವು ಭಾಗದಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆ ಹಾಗೂ ಸ್ಯಾನಿಟ್ರಿ ಲೈನ್ ವ್ಯವಸ್ಥೆ, ಈ ಥರ ಅಕ್ಪತ್ರ ಕೊಡೋಂಥ ವ್ಯವಸ್ಥೆ, ಆಮೇಲೆ ಟೈಲರಿಂಗ್ ಮಿಷನ್ಗಳು ಕೊಡ್ತಾ ಇದ್ದೀರಿ, ಹಾಗೂ ಕಾರ್ಗಳು ಕೊಡ್ತಾರೆ, ಆಮೇಲೆ ರೇಷನ್ ಕಾರ್ಡ್ ಒಂದೂವರೆ ಸಾವಿರ ಕಾರ್ಡ್ ರೇಷನ್ ಕಾರ್ಡ್ ವಿತರಣೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀರಿ, ಹಾಗೂ ಹೆಲ್ತ್ ಕಾರ್ಡ್ ಕೊಡ್ತಾ ಇದ್ದೀರಿ ಬಡವರಿಗೆ, ಅದು ಹಾಸ್ಪಿಟಲ್ಗೆ ಆಯೋಗ ಆರೋಗ್ಯ ಸ್ಕೀಮಲ್ಲಿ ಆ ಸ್ಕೀಮನ್ನು ನಾವು ಜನಗಳಿಗೆ ಅನುಕೂಲ ಮಾಡೋಂಥ ಆಯುಷ್ಮಾನ್ಸ್ ಕಾರ್ಡ್ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ, 1-5 ಲಕ್ಷ ಬರುತ್ತೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ, ಅದು 1.5 ಲಕ್ಷ ಇನ್ಶೂರೆನ್ಸ್ ಇದೆ, 3.5 ಲಕ್ಷ ಹಾಸ್ಪಿಟಲ್ಗೆ ಅಂತ, ಅಂಥವೆಲ್ಲ ಸ್ಕೀಮ್ಗಳು ಮಾಡ್ತಾಯಿದ್ರೆ ಕೆಲವು ಭಾಗದಲ್ಲಿ ಈಗ ಅವ್ರಿಗೆಲ್ಲ ಭಾರತ ದೇಶದಲ್ಲಿ ಎಲ್ಲೇ ಹೋದ್ರೂ ಎಲ್ಲ ಹಾಸ್ಪಿಟ್ಲಲ್ಲಿ ತೋರಿಸ್ಬೋದು ಅಂತ ಒಂದು ಸರ್ಕಾರ ಆದೇಶ ಮಾಡಿದೆ, ಅಂಥವ್ರಿಗೆಲ್ಲ ಅನುಕೂಲ ಆಗೋಂಥ ವ್ಯವಸ್ಥೆಗಳು ಮಾಡ್ತಾಯಿದ್ರು ಸರ್. ಸರ್, ಆಮೇಲೆ SDPI ಕೂಡ ಈ ಭಾಗದಲ್ಲಿ ಸ್ಟ್ರಾಂಗ್ ಆಗ್ತಾಯಿದೆ ಅಂತ ಕೇಳ್ಪಟ್ವಿ. ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಪ್ರಬಲ ಒಂದು ಪ್ರತಿಸ್ಪರ್ಧಿ ಯಾರು ಅಂತ? ಸರ್, ನಮಗೆ ನಮ್ಮ ಕ್ಷೇತ್ರದಲ್ಲಿ ಯಾವ ತೊಂದರೆಯೂ ಇಲ್ಲ, ಯಾಕಂದ್ರೆ ನಮ್ಮ ಕ್ಷೇತ್ರದ ಜನ ದೇವರ ಆಶೀರ್ವಾದದಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ರಿ. 10 ವರ್ಷದಿಂದ ನಿಮ್ಗೆ ಗೊತ್ತಿದ್ದಂಗೆ 15 ವರ್ಷದಿಂದ ಒಂದು ಬಿಂದಿಗೆ ನೀರು 10 ರೂಪಾಯಿ 15 ರೂಪಾಯಿ ತೊಗೊತಾಯಿದ್ರು. ಈಗ ಅಂಥ ಪರಿಸ್ಥಿತಿ ಇಲ್ಲ, ಎಲ್ಲ ಕಡೆ ಬೋರ್ವೆಲ್ ಹಾಕ್ಸಿ ಎಲ್ಲ ಕಡೆ ಕಾವೇರಿ ವ್ಯವಸ್ಥೆ, ಕಾವೇರಿ ನೀರು ಕೊಡೋಂಥ ವ್ಯವಸ್ಥೆಗಳು ಮಾಡಿದ್ದೀರಿ, ಇಲ್ಲಂಥ ಸಮಸ್ಯೆ ಇಲ್ಲ, ಎಲ್ಲ ಜನಕ್ಕೆ ಅನುಕೂಲ ಆಗೋಂಥ ವ್ಯವಸ್ಥೆಗಳು ಮಾಡಿ, ಇನ್ನು ಈಗೂ ಬೋರ್ವೆಲ್ಗಳು ಹಾಕಿ ಮೊನ್ನೆ ಕೂಡ ಒಂದು 25 ಬೋರ್ವೆಲ್ ಹಾಕ್ಸಿದ್ದೀನಿ, ಎಲ್ಲ ಅನುಕೂಲ ಮಾಡೋಂಥ ವ್ಯವಸ್ಥೆಗಳೆಲ್ಲ ಮಾಡ್ತಾಯಿದ್ದೀವಿ ಸರ್. ಓಕೆ ಸರ್, ಮುಂದೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋ ನಮ್ಮ ವಿಶ್ವಾಸ ಇದೆಯಾ? ಖಂಡಿತ ಮುಂದೆ 2023 ನಮ್ಮ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬರೋದು. ಓಕೆ, ಸೊ ಇದು ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮಾತು. ಇನ್ನಷ್ಟು ಜನರನ್ನ ಪುಲಿಕೇಶಿ ನಗರ, ಹಾಗೆ ಸಗಾಯಿಪುರ, ಮತ್ತೊಂದು ದೇವರ ಜೀವನಹಳ್ಳಿ, ಹಾಗೆ ಮುನೇಶ್ವರ ನಗರ ವಾರ್ಡ್, ಈ ಸಾಕಷ್ಟು ವಾರ್ಡ್ಗಳಿದೆ, ಮತ್ತು ಸಾಕಷ್ಟು ಏರಿಯಾಗಳು ಕೂಡ ಇದೆ, ಸ್ಲಮ್ಗಳು ಕೂಡ ಇದೆ. ಅಲ್ಲೋಗಿ ಶಾಸಕರ ಬಗ್ಗೆ ಏನು ಹೇಳ್ತಾರೆ, ಕಾಂಗ್ರೆಸ್, BJP, JDS, SDPI ಯಾವುದ್ರ ಬಗ್ಗೆ ಒಲವನ್ನು ಹೊಂದಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಹೋಗಿ ಮತದಾರ ಬಳಿನೇ ಕೇಳ್ಕೊಂಡು ಬರೋಣ. ನಗರ ವಿಧಾನಸಭಾ ಕ್ಷೇತ್ರದ ಫ್ರೇಜರ್ ಟೌನ್ನಲ್ಲಿ ಇದ್ದೀವಿ, ಮತದಾರರು ಹಾಗೆ ಇಲ್ಲಿನ ಜನಸಾಮಾನ್ಯರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಕಳೆದ 10 ವರ್ಷ MLA, ಏನು ಸರ್ ಅವರು ಕೆಲಸಗಳು ಮಾಡಿಸಿದಾರಾ, ನಿಮಗೆ ಸಮಾಧಾನ ಆಗಿದೆಯಾ? ಸರ್, ಇದು ಪುಲಿಕೇಶಿ ನಗರ ವಾರ್ಡ್ ಇದು, ಈ ವಾರ್ಡ್ ಬಿಟ್ಟು ನೀವು ಆ ಕಡೆ DJ ಹಳ್ಳಿ, ಮುನೇಶ್ವರ ನಗರ, SK ಗಾರ್ಡನ್ನು, ಕುಶಾಲ ನಗರ, ಆ ಕಡೆ ಹೋದರೆ ಅಭಿವೃದ್ಧಿ ಏನಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೇನೆ, ನಾವು ಹೇಳೋದು ಬೇಕಾಗಿಲ್ಲ. ಇಲ್ಲಿ ಕಳೆದ 10 ವರ್ಷದಿಂದ ಏನೂ ಅಭಿವೃದ್ಧಿ ಆಗಿಲ್ಲ ಸರ್, ಭಾಳಷ್ಟು ಸಮಸ್ಯೆಗಳಿವೆ. ನೀರಿನ ಸಮಸ್ಯೆ ಇದೆ, ಒಳಚರಂಡಿ ಸಮಸ್ಯೆ ಇದೆ, ಸ್ಯಾನಿಟ್ರಿ ಡ್ರೈನೇಜು, ಮಳೆ ಬಂದರೆ ಮನೆಗಳೆಲ್ಲ ನೀರು ಮುಳುಗೋಗ್ತವೆ, ಜನ ರಾತ್ರಿ ಇಡೀ ರಾತ್ರಿ ಅವರು ನೀರೆತ್ತಿ ಆಚೆ ಹಾಕಿ ಮಲಗಬೇಕಾಗುತ್ತೆ, ಆ ಥರ ಪರಿಸ್ಥಿತಿ ಇದೆ ಇಲ್ಲಿ. ಇಲ್ಲಿ ಏನು ಅಭಿವೃದ್ಧಿ ಅಂತೂ ಏನೂ ಆಗಿಲ್ಲ ಸರ್. ಈಗ ನೋಡ್ತಾ ಇದ್ದೀವಿ ಬೇರೆಯವ್ರನ್ನ ಏನಾದರೂ ಓಟ್ ಹಾಕಿ ಗೆಲ್ಲಿಸೋಣ ಅಂತ ಈ ಬಾರಿ ಜನ ತೀರ್ಮಾನ ಮಾಡಿದ್ದಾರೆ. ಓಕೆ ಮೇಡಮ್, ಕೆಲವು ಕಡೆ ಜನ ಹೇಳ್ತಾರೆ ಮತ್ತು ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ನಾವು ಕ್ಷೇತ್ರಕ್ಕೆ ಭಾಳಷ್ಟು ಮಾಡಿದ್ದೀವಿ, ಸರ್ಕಾರ ಅನುದಾನಗಳು ಕೊಟ್ಟಿಲ್ಲ, ಆದರೂ ಕೂಡ ನಾವು ಖರ್ಚು ಮಾಡಿ ಭಾಳಷ್ಟು ಒಂದು ರಸ್ತೆಗಳನ್ನು, ಚರಂಡಿಗಳನ್ನು, ಕಸದ ಸಮಸ್ಯೆ ಎಲ್ಲ ನಿಭಾಯಿಸಿದ್ದೀವಿ, ಕುಡಿಯೋ ನೀರು ಕೊಟ್ಟಿದ್ದೀವಿ ಎಲ್ಲ ಹೇಳ್ತಾ ಇದ್ದಾರಲ್ಲ. ಏನಿಲ್ಲ ಸರ್, ಬಂದು ನೋಡಿ ಸರ್, ಎಲ್ಲ ಪ್ರಾಬ್ಲಮ್ ಇದ್ದಾರೆ, ಸ್ಕೂಲ್ ಪ್ರಾಬ್ಲಮ್ ಇದ್ದಾರೆ, ವಿಧೋ ಹಸ್ಬೆಂಡ್ ಇಲ್ಲ, ಅವ್ರದ್ದು ಕಳಸ ಇಲ್ಲ, ತುಂಬ ಪ್ರಾಬ್ಲಮ್ ಇದ್ದಾರೆ ಸರ್. ಸರ್ ಹೇಳಿ ಸರ್, ಏನು ಸರ್ ಕ್ಷೇತ್ರದಲ್ಲಿ ಮೂಲಭೂತ ಸಮಸ್ಯೆಗಳೆಲ್ಲ ಚೆನ್ನಾಗಿದೆಯಾ, ಸೌಲಭ್ಯಗಳು ಎಲ್ಲ? ಸರ್ ಫಸ್ಟ್ ಹೇಳಬೇಕಂದ್ರೆ ಇದೆಲ್ಲ ಡೆವಲಪ್ಟೆಡ್ ಏರಿಯಾನೇ ಇನ್ನೂ ಏನಿಲ್ಲ ಸರ್. ಹಿಂದ್ಗಡೆ ಹೋಗಿ ನೋಡಿ, ಆ ಸ್ಕೂಲ್ ಕಾಂಪೌಂಡು, ಚಿಕ್ಕ ಚಿಕ್ಕ ಮಕ್ಕಳು ಓದ್ತಾ ಇದ್ದಾರೆ, ಅದು ಕಾಂಪೌಂಡ್ ಬಿದ್ದು ಸುಮಾರು 1.5 ವರ್ಷ ಆಗಿದೆ, ಇದುವರೆಗೂ ಆ ಕಾಂಪೌಂಡ್ ಹಾಕೋಕ್ಕೆ ಯಾರು ಯಾವ ಅಧಿಕಾರಿನೂ ಬಂದಿಲ್ಲ, ಯಾವ ಎಮ್ ಎಲ್ ಎ ಇಲ್ಲೇ ಆಫೀಸ್ ಇದೆ, ಇಲ್ಲೇ ಬಂದು ನೋಡೋಕ್ಕಾಗಿಲ್ಲ. ಪ್ಲಸ್ ಇದೆಲ್ಲ ಡೆವಲಪ್ಟೆಡ್ ಹೆಂಗಿದೆ ನೋಡಿ ಸರ್ ರೋಡು, ಪ್ಲಸ್ಸು ನೀರಿನ ಸಮಸ್ಯೆ ಜಾಸ್ತಿ ಇದೆ, ಕೇಳಿದ್ರೆ ವಾರಕ್ಕೊಂದ್ಸತಿ ಬಿಡ್ತಾ ಇದ್ದಾರೆ, ವಾರಕ್ಕೊಂದ್ಸತಿ ಎಷ್ಟೊತ್ತು ಬಿಡ್ತಾರೆ, ಒಂದು 3 ಅವರ್ಸಲ್ಲಿ ರಾತ್ರಿ ಇವತ್ತು ಲೇಡೀಸು ರಾತ್ರಿ 12 ಗಂಟೆ 1 ಗಂಟೆವರೆಗೂ ವೇಟ್ ಮಾಡಿ ಆ ನೀರನ್ನ ಹಿಡಿದು ತಿರ್ಗಾ ಬೆಳಗ್ಗೆ 6 ಗಂಟೆಗೆಲ್ಲ ನೀರು ಕ್ಲೋಸ್ ಆಗಿಬಿಡುತ್ತೆ. ಇದನ್ನು ಹೇಳಕ್ಕೆ ಹೋದರೆ ನಾವು ಪ್ರೆಷರ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಶಾಸಕರು, ಅದು ಅದ್ರ ಬಗ್ಗೆ ಅವ್ರ ಗಮನಕ್ಕೆ ಬಂದಿದೆಯೋ ಏನು ಗೊತ್ತಿಲ್ಲ ನಮಗೆ. ಈಗ ಶಾಸಕರದ್ದು ಒಂದು ಕಡೆ, ಮತ್ತೊಂದು ಕಡೆ ಸರ್ಕಾರದಿಂದ ಏನು ಕೆಲಸಗಳಾಗ್ತಾ ಇಲ್ವಾ? ಸದ್ಯಕ್ಕೆ ಯಾವುದು ಆ ಥರ ಡೆವಲಪ್ಮೆಂಟ್ಸ್ ಇಲ್ಲ ಸರ್. ಸರ್ ಫ್ರೇಜರ್ ಟೌನ್ ಅಂದರೆ ಎಷ್ಟು ಡೆವಲಪ್ಟೆಡ್ ಏರಿಯಾ ಇದು, ಎಷ್ಟು ಇನ್ನೂ ಡೆವಲಪ್ ಆಗಿರಬೇಕು ನೋಡಿ ಸರ್. ಸ್ಟ್ರೀಟ್ ಲೈಟ್ಸ್ ನೋಡಿ ಸರ್,
ಸ್ಟ್ರೀಟ್ ಲೈಟ್ಸ್ ಈಗೆಲ್ಲ ಎಲ್ಲ ಹೈ ಟೆಕ್ನಾಲಜಿ ಬಂದಿದೆ. ಯಾವುದಾದ್ರೂ ಒಂದು ಹೈ ಟೆಕ್ನಾಲಜಿ, ಎಲ್ಲ ಸೋಡಿಯಂ ಲೈಟ್ ಹಳೆ ಕಾಲದೇ ಇನ್ನು ಬಿದ್ದಿದೆ. ಇನ್ನು ನಾವು ಎಲ್ಲ ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ, ಇದುವರೆಗೂ ಡಿಜಿಟಲ್ ಲೈಟ್ ಒಂದು ಆಗಿಲ್ಲ ಸರ್. ನೀವು ಹೇಳಬೇಕಂದ್ರೆ ಸರ್ ಹೇಳಿ ಸರ್, ಈಗ ನೆಕ್ಸ್ಟು ಮುಂದೆ ಯಾರು ಸಿ ಎಮ್ ಆಗಬೇಕು ಅಂತ ಬಯಸ್ತೀರಾ ಸರ್? ನಮ್ಮ ಅಪ್ಪಯ್ಯ ಕುಮಾರಣ್ಣ ಏನು ಪ್ರಯೋಜನ ಇಲ್ಲ ಸರ್, ತಿರ್ಗಾ ಆ ಥರನೇ ಆಗ್ತದೆ. ಇವಾಗ ಸದ್ಯಕ್ಕೆ ಅವ್ರು ಬರಲಿ, ನಮ್ಗೆ ತಿಳಿದಿದೆ. ಯಾಕೆ ಸರ್, ಸಿದ್ದರಾಮಯ್ಯನವರು ಎಷ್ಟೋ ಭಾಗ್ಯಗಳು ಕೊಟ್ಟಿದ್ದಾರೆ, ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ, ಕ್ಷೀರ ಭಾಗ್ಯ ಎಲ್ಲ ಭಾಗ್ಯಗಳನ್ನದೇ ಬೇಜಾನು ಕೊಟ್ಟಿದ್ದಾರಲ್ಲ ಸರ್. ಅಕ್ಕಿ ಯಾಕೆ ತಿಂತಾರೆ ಹೇಳಿ? ಡಿಪೋದಲ್ಲಿ ತೊಗೊಂಡೋಗಿ ನೋಡಿ ನೀವು, ಆ ಅಕ್ಕಿ ಯಾರೋ ತಿನ್ನಲ್ಲ. ಅದು ಆ ಅಕ್ಕಿ ತೊಗೊಂಡೋಗಿ ತಿರ್ಗಾ 10 ರೂಪಾಯಿಗೆ ಮಾಡಿಬಿಡ್ತಾರೆ. ಏನು ಪ್ರಯೋಜನ ಇದೆ? 2,000 ರೂಪಾಯಿ ಕೊಡ್ತಾರೆ ನೀವು ಹೇಳ್ತಾರೆ, 2,000 ರೂಪಾಯಿದಲ್ಲಿ ಏನಿದೆ ಹೇಳಿ? ಏನು ಬರೋಲ್ಲ 2,000 ರೂಪಾಯಿದಲ್ಲಿ. 200 ಯೂನಿಟ್ಸ್ ಫ್ರೀ ಕೊಡ್ತಾರೆ, ಅದು ಕೊಟ್ಟರೆ ಸಾಕಾ ಹೇಳಿ? ನಮಗೆ ಏನು ಬೇಕು? ಎಜುಕೇಷನ್ ಇಲ್ಲ, ಎಜುಕೇಷನ್ ಮಾಡಿದ್ರೆ ಎಷ್ಟು ಫೀಸ್ ಕಟ್ಟಬೇಕು, ಆ ಥರ ಪ್ರಾಬ್ಲಮ್ಸ್ ಇದೆ. ಎಲೆಕ್ಟ್ರಿಕ್ಸ್ ಪ್ರಾಬ್ಲಮ್ ಇದೆ, ಬಿಲ್ಸ್ ಪ್ರಾಬ್ಲಮ್ ಇದೆ, ಗ್ಯಾಸ್ ಪ್ರಾಬ್ಲಮ್ ಇದೆ. ಗ್ಯಾಸ್ ಎಷ್ಟು ಇದೆ ನೋಡಿ, ಇವಾಗ 1,200 ರೂಪಾಯಿ ಗ್ಯಾಸು. ಏನು ಮಾಡಿದ್ದಾರೆ? ಏನು 600 ರೂಪೀಸ್ ಇತ್ತು ಗ್ಯಾಸು, ಇವಾಗ 1,200 ರೂಪಾಯಿ ಇತ್ತು ಗ್ಯಾಸು. ಹೇಳಮ್ಮ, ಎಷ್ಟು ವರ್ಷದಿಂದ ಇದ್ದೀರಾ ನೀವು ಇಲ್ಲಿ? ನಾವೊಂದು 15 ವರ್ಷದಿಂದ ಇದ್ದೀವಿ ಸರ್. ಎಲ್ಲರೂ ಸಹಾಯ ಎಲ್ಲ ಚೆನ್ನಾಗಿ ಮಾಡ್ತಾರೆ, ತುಂಬ ಒಳ್ಳೇದು ಮಾಡ್ತಾರೆ. ಲಾಕ್ಡೌನ್ದಲ್ಲೆಲ್ಲ ಚೆನ್ನಾಗಿ ಎಲ್ಲರಿಗೂ ಹೆಲ್ಪ್ ಮಾಡಿದ್ರು, ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ಅವರು ಪ್ರೀತಿಯಿಂದ ಎಲ್ಲರೂ ಮಾತಾಡಿಸ್ತಾರೆ, ಹೋಗುವಾಗ ಬರುವಾಗೆಲ್ಲ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ನೋಡ್ಕೊತಾರೆ ಎಲ್ಲರೂ, ಎಲ್ಲ ಇದು ಮಾಡ್ತೀವಿ ಸರ್. ಸೊ ನೀವು ಹೇಳಿ ಸರ್, ನೀವು 8 ವರ್ಷದಿಂದ ಇದ್ರಿ ಇಲ್ಲಿ? ನಾವು ನಮ್ಮ ತಾಯಿನೇ ಅವರು, ನಾವು 15 ವರ್ಷದಿಂದ ಇಲ್ಲೇ ಇದ್ದೀವಿ. ಈಗ ನಾವು ನೋಡಿದ್ರೆ ಎಜುಕೇಟೆಡ್ ತರ ಕಾಣಿಸ್ತೀರಿ, ಇಲ್ಲೇನು ಲೋಕಲ್ ಸಮಸ್ಯೆಗಳೇ ಇಲ್ವಾ? ಕ್ಲಿನಿಕ್ ಒಂದು ಬೇಕಾಗಿದೆ ಇಲ್ಲಿ, ಗೌರ್ಮೆಂಟ್ದು ಬಂದಿದ್ದಾರೆ, ಆದರೆ ಡಾಕ್ಟ್ರುಗಳು ಸರಿ ಇಲ್ಲ. ಡಾಕ್ಟ್ರುಗಳು ಸ್ವಲ್ಪ ಚೆನ್ನಾಗಿದ್ರೆ ಚೆಂದ ಬರ್ತಾ ಇತ್ತು. ಆದರೆ ನಮ್ಮ ಸಾಹೇಬರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲ ಎಲ್ಲರಿಗೂ ಒಳ್ಳೇದೇ ಮಾಡ್ತಾ ಇದ್ದಾರೆ. ರೋಡಿನ ವ್ಯವಸ್ಥೆ ಮತ್ತು ನಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವರು ಒಳ್ಳೆ ರೆಕ್ಸ್ಪೆಕ್ಟ್ ಇದೆ ನಮ್ಮದು. ನಿಮ್ದು ಯಾವ ಪಾರ್ಟಿ? ನಮ್ದು ಕಾಂಗ್ರೆಸ್, ನಮ್ಮ ಸಾಹೇಬರು ಕಾಂಗ್ರೆಸ್. ಕಾಂಗ್ರೆಸ್ ಯಜಮಾನ್ರೆ, ಹೇಗಿದೆ ವ್ಯಾಪಾರ? ವ್ಯಾಪಾರ ಸುಮಾರು ಇದೆ, ಪರವಾಗಿಲ್ಲ ಸರ್. ಈಗ ಪುಲಿಕೇಶಿ ನಗರದಲ್ಲಿ ಏನು ಸಮಸ್ಯೆಗಳಿದೆ? ಸಮಸ್ಯೆ ನಮ್ಮ ಕೆಳ ನೀರು ಅದೆಲ್ಲ ಪರವಾಗಿಲ್ಲ, ಈ ರೋಡ್ ಒಂದು ಮಾಡಿಕೊಡ್ಬೇಕು. ರೋಡ್ ರೋಡ್ ಹಾಕಿಲ್ಲ, ಅದೊಂದು ರೋಡ್ ಮಾಡಿಕೊಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಸರ್ ಚೆನ್ನಾಗಿದೆ. ಎಮ್ ಎಲ್ ಎ ಕೆಲಸಗಳು ಮಾಡಿಕೊಡ್ತಾರಾ? ಮಾಡಿಕೊಡ್ತಾರೆ, ಇದೇನು ಇದು ಸ್ವಲ್ಪ ಇನ್ನು ಲೇಟ್ ಮಾಡಿಬಿಟ್ಟವ್ರೆ. ಯಾಕೆ ಬಿ ಜೆ ಪಿ ಗೌರ್ಮೆಂಟ್ ಎಲ್ಲ ರಸ್ತೆಗಳು ಎಲ್ಲ ಹೊಸ ಹೊಸದಾಗಿ ಟಾರ್ಗಳು ಆಗ್ತಾ ಇದಾರಲ್ಲ ಹೇಳಿ? ನಮ್ಮ ಕಡೆ ಏನು ಹಾಕಲ್ಲ, ಈ ಕಡೆ ಏನು ಮಾಡಲ್ಲ, ನಮ್ಮ ಕಡೆ ಏನು ಮಾಡಲ್ಲ. ಹೇಳಿ ಸಾಹೇಬ್ರೆ, ಏನು ಒಳ್ಳೇದಮ್ಮ, ಒಳ್ಳೇದು ಏನಾಗಿದೆ? ಎಲ್ಲಿ ರೋಡೇ ಹಾಕಿ 5 ವರ್ಷ ಆಯಿತು, ನನ್ನ ಮನೆ ಇದ್ದು 5 ವರ್ಷದಿಂದ ನೋಡಿದೆ, ಇನ್ನೊಂದು ರೋಡೇ ಹಾಕಿ ಇಲ್ಲ. ಅದೊಂದು ಸಮಸ್ಯೆ, ಬೇರೇನೂ ಇಲ್ಲ, ನೀರು ಗೀರು ಎಲ್ಲ ಬರ್ತಾ ಇತ್ತು. ಹೇಳಿ ಮೇಡಮ್, ಇಲ್ಲಿ 8 ವರ್ಷದಿಂದ ಇದ್ದೀರಾ ನೀವು? ನಾವಿಲ್ಲಿ 30 ಇಯರಿಂದ ಇದ್ವಿ. ಏನು ಮೇಡಮ್, 30 ವರ್ಷದಿಂದ ಇದ್ದೀರಾ ಅಂದರೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನಿಮಗೆ ಇಂಚಿಂಚು ಗೊತ್ತಿರುತ್ತೆ. ಹೌದು. ಏನಿದೆ ಸಮಸ್ಯೆಗಳು? ಸಮಸ್ಯೆಗಳು ನಮ್ಮ ಆರ್ ಅಖಂಡ ಶ್ರೀನಿವಾಸ ಮೂರ್ತಿ ಅಣ್ಣ ತುಂಬ ಹೆಲ್ಪ್ ಮಾಡಿದ್ದಾರೆ. ಪಬ್ಲಿಕ್ಗೆ ತುಂಬ ಏನೇನು ಬೇಕು, ಅವ್ರ ಮನೆಗೆ ಹೋದರೆ ಕೂಡ ರಿಲೇಷನ್ನ ಕರೆಯೋ ಥರ ಕರೆದು ಪ್ರತಿಯೊಂದು ಮಾಡಿದ್ದಾರೆ. ನಮ್ಮ ಮನೆಗೆ ಹೋದರೆ ಆಚೆ ವೆಯ್ಟ್ ಮಾಡಬೇಕಂತ ಇಲ್ಲ, ಒಳಗೆ ಕರೆದು ಏನು ನಿಮಗೆ ತೊಂದರೆ ಇದೆ ಏನು ಅಂತ ಪ್ರತಿಯೊಂದು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ನೀರಿಂದ ಆಗಲಿ, ರೋಡ್ದಾಗಲಿ, ಏನು ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆ. ಈಗ ನಾವು ನೋಡ್ತಾ ಇದ್ದೀವಿ ಈ ರೋಡು, ಇದು ಕಾಂಕ್ರೀಟ್ ರೋಡಾ, ಜಲ್ಲಿ ರೋಡಾ, ಏನು ಒಂದು ಗೊತ್ತಾಗ್ತಾ ಇಲ್ಲ. ಟಾರ್ ಹಾಕಿಲ್ಲ, ಇಷ್ಟೆಲ್ಲ ಸಮಸ್ಯೆಗಳಿದೆ. ನನ್ನ ಕಣ್ಣು ಮುಂದೆ ಇಷ್ಟು ಸಮಸ್ಯೆಗಳಿದ್ರು, ನೀವು ಸಮಸ್ಯೆಗಳೇನೆ ಇಲ್ಲ ಅಂತ ಹೇಳ್ತೀರಲ್ಲ ಈ ಕಡೆ? ಇಲ್ಲ, ಈ ರೋಡೆಲ್ಲ ನೋಡ್ಬೇಕಂದ್ರೆ ಹೆಂಗೋ ಇತ್ತು, ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮನೆ ಹತ್ರ ಎಲ್ಲ ಒಂದು ಗಾಡಿ ಹೋದ್ರೆ ಹಂಗೆ ಪಲ್ಟಿ ಹೊಡಿತಾ ಇತ್ತು, ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀರಿಗೆ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ, ಬಿಂದಿಗೆಯಲ್ಲಿ ಇಟ್ಕೊಂಡು ರೋಡಲ್ಲೆಲ್ಲ ಜಗಳ ನಡೀತಾ ಇತ್ತು, ಇವಾಗ ಕಷ್ಟನೇ ಇಲ್ಲ. ಮನೆ ಮನೆಗೆ ನೀರು ಮಾಡಿಕೊಟ್ಟಿದ್ದಾರೆ, ಕುಡಿಯೋ ನೀರಾಗಲಿ, ಬೋರ್ ನೀರಾಗಲಿ, ಪ್ರತಿಯೊಂದನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮಅಣ್ಣ. ಆ ಥರ ಪಬ್ಲಿಕ್ ಕೂಡ ಪಿಂಚಣಿಂದ ಹಿಡಿದು ಏನು ಕಷ್ಟ ಸುಖ ಇದ್ರೂ ಹೇಳಿದ್ರೆ ಸ್ವಂತವ್ರ ಥರ ಟ್ರೀಟ್ ಮಾಡ್ತಾರೆ. ನಾವು ಎಮ್ ಎಲ್ ಎ ಥರ, ನಾವು ದೊಡ್ಡವರು ಆ ಥರ ಎಲ್ಲ ಇಲ್ಲ, ಒಂದು ಸ್ವಂತ ನಮ್ಮ ಬಂದಿದ್ದಾರೆ ಅಂತ ಆ ಥರ ಟ್ರೀಟ್ ಮಾಡ್ತಾರೆ, ತುಂಬ ಒಳ್ಳೆಯವರು. ಯಜಮಾನ್ರೆ, ಟೈಮ್ ನೀರೆಲ್ಲ ಬರುತ್ತಾ? ಯಾಕೆ ಬರಲ್ಲ, ಬರುತ್ತಲ್ಲ. ಯಾರು ಪ್ಲಾಂಟ್ ಮಾಡ್ಸಿರೋದು? ಶ್ರೀನಿವಾಸ ಮೂರ್ತಿ. ಏನು ಎಲ್ಲ ಕ್ಷೇತ್ರದಲ್ಲೆಲ್ಲ ಸೌಲಭ್ಯಗಳೆಲ್ಲ ಚೆನ್ನಾಗಿದೆಯಾ? ಎಲ್ಲ ಮಾಡ್ತಿದ್ದಾರೆ ಅವ್ರ ಬಗ್ಗೆ. ಅವ್ರದ್ದು ಏನು ಕೆಲಸಗಳಾಗಬೇಕು, ಏನಾಗಬೇಕು? ಅವರು ಏನು ಇದು ಮಾಡ್ತಾರೆ, ಮಾಡ್ತಾರೆ ರೋಡು, ಇದು ಮೋರಿಗಳು, ನೀರು ಕೆಲಸ ಎಲ್ಲ ಮಾಡ್ಕೊಡ್ತಾರೆ. ಎಲ್ಲ ಮಾಡ್ಕೊಡ್ತಾರೆ. ಇಲ್ಲೆಲ್ಲ ಆಸ್ಪತ್ರೆಗಳ ಸಮಸ್ಯೆ ಇದೆ, ಸರಿಯಾಗಿ ಡಾಕ್ಟ್ರುಗಳಿಲ್ಲ, ಚರಂಡಿ ಸಮಸ್ಯೆಗಳಿದೆ, ರಸ್ತೆಗಳ ಸಮಸ್ಯೆ ಇದೆ ಅಂತ ಸಿಕ್ಕಾಪಟ್ಟೆ ಹೇಳ್ತಾರಲ್ಲ. ಎಲ್ಲ ಮಾಡ್ತಾಯಿದಾರಲ್ಲ, ಮಾಡ್ತಾಯಿದಾರೆ. ಎಲ್ಲ ಹಾಸ್ಪಿಟಲ್ ಆಗಿ ಓಪನ್ ಆಗಿದೆ ಇಲ್ಲಿ ಪಕ್ಕದಲ್ಲಿ, ಎಲ್ಲ ಅನುಕೂಲ ಮಾಡ್ತಾಯಿದಾರೆ, ಪರವಾಗಿಲ್ಲ. ಒಂದೊಂದು ಎಮ್ ಎಲ್ ಎ ಟೈಮ್ ಕೈಗೆ ಸಿಗ್ತಾರಾ? ಸಿಗ್ತಾರೆ, ಎಲ್ಲರೂ ಯಾರಾದರೂ ಮೀಟ್ ಮಾಡ್ತಾರೆ. ನೆಕ್ಸ್ಟ್ ಯಾರಿಗೆ ಓಟ್ ಕೊಡಬೇಕು ಅಂತಿದ್ದೀರಿ? ನಾವು ಕಾಂಗ್ರೆಸ್ಗೆ ಹಾಕೋದು.
ಯಾವಾಗ ಒಂದು ವರ್ಷ ಕಾಂಗ್ರೆಸ್ಗೆ ಮತ ಹಾಕ್ತಿರೋ ಅಖಂಡಾಗಿ ಮತ ಹಾಕ್ತಿರೋ ಅಖಂಡದ ಕಾಂಗ್ರೆಸ್ ಯಾರು ನಿಂತಾರ ಅವ್ರಿಗೆ ಪಕ್ಷ ನೋಡಿ ಹಾಕ್ತಾರೆ ಇಲ್ಲಿ ನೀರು ಅವಸ್ಥೆ ಇದೆ ವಾರಕ್ಕೆ ಒಂದ್ಸಲ ಬಿಡ್ತಾರೆ ನೀರು ನೀರು ಸರಿಗಿಲ್ಲ ರೋಡ್ಗಳು ಸರಿಗಿಲ್ಲ ಆಮೇಲೆ ಸ್ಕೂಲ್ ದೂರು ಸರಿಗಿಲ್ಲ ಆಮೇಲೆ ಲೈಟಿಂಗ್ ಸರಿಗಿಲ್ಲ ಒಂದ್ಸತಿ ನಮ್ಮ ಬಸವರಾಜ್ಗೆ ಅವಕಾಶ ಕೊಟ್ಟರೆ ಎಲ್ಲ ಮಾಡಿಕೊಡ್ತಾರೆ ಒಂದ್ಸತಿ ಚಾನ್ಸ್ ಕೊಟ್ಟರೆ ಅಷ್ಟೇ ನಮ್ಮದು ಥ್ಯಾಂಕ್ಸ್ ಈಗ ಡಿ ಜೆ ಹೇಳಿ ಕೆ ಜಿ ಹೇಳಿ ಗಲಾಟೆ ಆಗಿತ್ತು ಒಂದು ಟರ್ಮಲ್ಲಿ ಹಾಂ ಈಗ ಅದೆಲ್ಲ ಬಗೆಹರಿದಿದೆಯಾ ಈಗ ಹಿಂದೂ ಮುಸ್ಲಿಂ ಎಲ್ಲ ಚೆನ್ನಾಗಿದ್ದಾರಲ್ಲ ಬಾಯ್ ಬಾಯ್ ಹಾಂ ಎಲ್ಲ ಚೆನ್ನಾಗಿದ್ದಾರ ಸರ್ ಎಲ್ಲ ಚೆನ್ನಾಗಿದ್ದಾರ ಏನಂದರೆ ಇದು ಮಾಡ್ಕೊಬೇಕು ಎಲ್ಲ ಸೇರಿ ಕೆಲಸ ಮಾಡಬೇಕು ಅಷ್ಟೇ ಇನ್ನೇನಿಲ್ಲ ಅಷ್ಟೇ ಯಾಕೆ ಎಮ್ ಎಲ್ ಎ ಏನು ಮಾಡ್ತಾ ಇಲ್ವಾ ಏನು ಮಾಡ್ತಾಯಿಲ್ಲ ನೀವು ನೋಡ್ತಾ ಇದ್ದೀರಿ ಸರ್ ರೋಡ್ಗಳು ಹೆಂಗೆ ಇದೆ ಸ್ಲೈಟಿಂಗ್ಸ್ ಏನಿದೆ ಏನು ಸ್ಕೂಲ್ಗಳು ಹೆಂಗಿದೆ ನೀರದ್ದು ಅವಸ್ಥೆ ಸರಿಯಿಲ್ಲ ಏನು ಕೆಲಸ ಸರಿಯಾಗಿ ಆಗ್ತಾಯಿಲ್ಲ ಒಂದು ಸತಿ ನಮ್ಮ ಬಸವರಾಜ್ ಸರ್ ಚಾನ್ಸ್ ಕೊಟ್ಟರೆ ಅವರು ಎಲ್ಲ ಮಾಡಿಕೊಡ್ತಾರೆ ಅಷ್ಟೇ ಇನ್ನೇನು ಇನ್ನೈತಿ ಎಮ್ ಎಲ್ ಎ ಈಗ ಸದ್ಯಕ್ಕಿದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎ ಕೆಲಸ ಅಂತ ನೀಟಾಗಿ ಆಗ್ತಾಯಿಲ್ಲ ಈ ಸಲ ಜೆ ಡಿ ಎಸ್ ಮುಂಚೆನಿದೆ ಜೆ ಡಿ ಎಸ್ ಬೆಲ್ಟಿದು ಈಗ ಈಗ ತಾನೇ ಕಾಂಗ್ರೆಸ್ ಬಂದಿರೋದು ಇನ್ಮೇಲೆ ಇದು ಜೆ ಡಿ ಎಸ್ ಇಲ್ಲಿ ಬರೋದು ಒಳ್ಳೆ ಜೆ ಡಿ ಎಸ್ಸಿಂದ ಒಳ್ಳೆ ಒಂದು ಆಸ್ಪಿರೆಂಟ್ ಸಿಕ್ಕಿದ್ದಾರೆ ಕಿರಣ್ ಮಂಜು ಅಂತ ಒಳ್ಳೆ ಓದಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರು ಇಂಜಿನಿಯರಿಂಗ್ ಇದ್ದಾರೆ ಈಗ ಯಾಕೆ ಜೆ ಡಿ ಎಸ್ ಅಂದರೆ ಕುಮಾರಣ್ಣ ಪಂಚರತ್ನ ಯೋಜನೆ ಅಂತ ಒಂದು ಮಾಡಿದ್ದಾರೆ ಅದರಿಂದ ನಮ್ಗೆ ತುಂಬ ಇಷ್ಟ ಆಗಿದೆ ಅಲ್ಲಿಂದ ಏನಾಗಿದೆ ಅಂದರೆ ರೈತರಿಗೆ ಬಡವ್ರಿಗೆ ಸ್ಕೂಲ್ಗೆ ಮೆಡಿಕಲ್ಗೆ ಎಲ್ಲ ಪೂರ್ತಿನೂ ಜನಾಗ ಏನೇನು ಕಷ್ಟ ಇದೆ ಆ ಕಷ್ಟ ಪಂಚರತ್ನ ಯೋಜನೆಯನ್ನು ನೋಡಿಬಿಟ್ಟು ನಾವೆಲ್ಲ ಜೆ ಡಿ ಎಸ್ ಕೆಲಸ ಮಾಡ್ತೀವಿ ಇಲ್ಲಿಂದ ಪುಲಿಕೇಶ್ ನಗರಿ ಎಲ್ಲ ಜನ ಜೆ ಡಿ ಎಸ್ಗೆ ಕೆಲಸ ಮಾಡೋದಂತ ಹೇಳ್ತೀವಿ ನಮಸ್ತೆ ಸೊ ಇವತ್ತು ಪುಲಿಕೇಶ್ ನಗರ ವಿಧಾನಸಭಾ ಕ್ಷೇತ್ರದ 16 ಕಡೆ ಹೋಗಿ ಹಲವಾರು ಮಂದಿಯ ಒಂದು ಮನಸ್ಥಿತಿಯನ್ನು ತಿಳಿದುಕೊಂಡಿದ್ವಿ ಕೆಲವರು ಕಾಂಗ್ರೆಸ್ ಪರ ಒಲವನ್ನು ವ್ಯಕ್ತಪಡಿಸಿದ್ರೆ ಇನ್ನು ಕೆಲವರು ಜೆ ಡಿ ಎಸ್ ಪರ ಹಾಗೆ ಪುಲಿಕೇಶ್ ನಗರದಲ್ಲಿ ಬಿ ಜೆ ಪಿನೂ ಕೂಡ ಪ್ರಬಲವಾಗಿ ಬೇರೂರೋದಕ್ಕೆ ಎಲ್ಲ ರೀತಿಯ ರಣತಂತ್ರಗಳನ್ನು ಮಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಆನಂದ್ ಉಡಿ ಪವರ್ ಟಿವಿ